ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾದಿ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರು ಈಗ ನಿಮಗೆ ವೃಷಭ ರಾಶಿಯ ಬಗ್ಗೆ ಹೊಸ ವರ್ಷ ಹೇಗಿರುತ್ತದೆ ಅಂತ ಇದು ಸ್ವಲ್ಪ ದೊಡ್ಡ ವಿಡಿಯೋ ಮಾಡಿದ್ದೇನೆ ಅದರಿಂದ ನಿಧಾನವಾಗಿ ನೀವು ಕೇಳಬೇಕಾಗುತ್ತೆ ಅಥವಾ ನೋಡಬೇಕಾಗತ್ತೆ ಈಗ ಜನವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂನ ಕುಂಡಲಿ ಆರು ಗಂಟೆ ನಲವತ್ತಾರು ನಿಮಿಷ ಅಂದರೆ ಸೂರ್ಯೋದಯ ಹೊತ್ತಿಗೆ ನಾನು ಹಾಕಿದ್ದೇನೆ ಕಾರಣ ವೇದಿಕ ಆಸ್ಟ್ರಾಲಜಿಯಲ್ಲಿ ಸೂರ್ಯೋದಯ ಟು ಸೂರ್ಯೋದಯ ನಾವು ಕನ್ಸಿಡರ್ ಮಾಡ್ತೇವೆ ಅದೇ ಫಾರಿನ್ ಆಸ್ಟ್ರಾಲಜಿಯಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅದರಿಂದ ಆವತ್ತು ಹೊಸ ವರ್ಷವಾಗಿ ಶನಿವಾರ ಓಕೆ ಯಾವ ನಕ್ಷತ್ರ ಅಂದರೆ ಆವತ್ತಿನ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಕುಜ ಕೂಡ ಜ್ಯೇಷ್ಠ ನಕ್ಷತ್ರದ ಜೊತೆಯಲ್ಲೇ ಇದ್ದಾನೆ ಕುಜ ಕೇತು ಒಟ್ಟಿಗೆ ಚಂದ್ರ ಜೊತೆಗೆ ಧನುರ್ ಲಗ್ನ ರವಿ ಅಲ್ಲೇ ಧನುರ್ ರಾಶಿಯಲ್ಲಿ ಶನಿ ಬುಧ ಅಲ್ಲೇ ಇದ್ದಾರೆ ಇಲ್ಲಿ ಮಕರದಲ್ಲಿದ್ದಾರೆ ಗುರು ಕುಂಭದಲ್ಲಿ ರಾಹು ವೃಷಭದಲ್ಲಿದ್ದಾನೆ ಅದರಿಂದ ನಾವು ಗೋಚಾರವನ್ನು ಪ್ರಾಧಾನ್ಯವಾಗಿ ಇಟ್ಟುಕೊಂಡು ಹೇಳ್ತೇವೆ ಅದರಲ್ಲಿ ಕೂಡ ದೊಡ್ಡ ದೊಡ್ಡ ಗ್ರಹಗಳು ಅದು ರಾಹು ಕೇತು ಮತ್ತು ಗುರು ಮತ್ತು ಶನಿಯನ್ನು ಪ್ರಾಧಾನ್ಯವಾಗಿ ತೆಗೆದುಕೊಂಡಿದ್ದೇವೆ ವೃಷಭ ರಾಶಿಯಲ್ಲೇ ರಾಹು ಮಾರ್ಚ್ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡರವರೆಗೆ ಇರ್ತಾನೆ ತದನಂತರ ರಾಹು ಮತ್ತು ಕೇತು ವೃಷ ಮೇಷ ತುಲಾಕ್ಕೆ ಬದಲಾಯಿಸುವರು ಇದರಿಂದಾಗಿ ವೃಷಭ ರಾಶಿಯವರಿಗೆ ಪರದೇಶ ಸಂಚಾರಕ್ಕೆ ರೆಡಿಯಾಗಿರಬೇಕಾಗ್ತದೆ ಇವರುಗಳಿಗೆ ಪರದೇಶ ಸಂಗಾತಿಯ ಯೋಗ ಉಂಟು ಖರ್ಚು ಕೂಡ ಗಗನಕ್ಕೆ ಇರಲಿಕ್ಕಿದೆ ಐಷಾರಾಮಿ ಜೀವನವನ್ನು ನಡೆಸಲಿಕ್ಕಿದ್ದಾರೆ ವೃಷಭ ರಾಶಿ ಅಧಿಪತಿಯಾದ ಹಾಗೂ ರಾಶಿ ಅಧಿಪತಿಯಾದ ಶುಕ್ರನು ಇರುವನು ಶುಕ್ರನು ಅಷ್ಟಮದಲ್ಲಿ ಉತ್ತಮ ಫಲಗಳನ್ನು ಕೊಡಲಿಕ್ಕಿದ್ದಾನೆ ಇವರ ತಂದೆಗೂ ಈ ಜಾತಕರ ಪತ್ನಿಗೂ ಆಗಿಬಾರದು ರವಿಯ ತಂದೆ ಅಂದರೆ ತಂದೆ ಆರೋಗ್ಯದ ಕಾಳಜಿಯ ಬಗ್ಗೆ ಧ್ಯಾನವಿರಲಿ ಶನಿ ಮತ್ತು ಬುಧರು ಮಕರದಲ್ಲಿ ಇರುವಾಗ ಈ ವೃಷಭದವರಿಗೆ ಭಾಗ್ಯದ ರಾಶಿ ಅದು ಧರ್ಮ ಕರ್ಮಾಧಿಪತಿಯಾದ ಶನಿ ಇವರಿಗೆ ಕರ್ಮದಲ್ಲಿ ಉತ್ತಮ ಫಲಗಳನ್ನು ಕೊಡಲಿಕ್ಕಿದ್ದಾನೆ ಅದೇ ರೀತಿಯಲ್ಲಿ ಗುರು ಕುಂಭದಲ್ಲಿ ಏಪ್ರಿಲ್ ಹತ್ತೊಂಬತ್ತರವರೆಗೆ ಇರ್ತಾನೆ ತದನಂತರ ತನ್ನದೇ ಆದಂಥ ಮೀನರಾಶಿಗೆ ಹೋಗುವುದರಿಂದ ಸಂಸಯೋಗವನ್ನು ಉಂಟು ಮಾಡ್ತಾ ಇದ್ದಾನೆ ವೃಷಭದವರಿಗೆ ಅದು ಲಾಭದ ರಾಶಿಯಾದ ಕಾರಣ ಇವರಿಗೆ ಸಖತ್ ಪ್ರಾಫಿಟ್ಸ್ ಯೋಗ ಬರಲಿಕ್ಕಿದೆ ಗುರುವಿನ ಪಂಚಮ ದೃಷ್ಟಿಯು ಕರ್ಕರಾಶಿಯ ಮೇಲೆ ಬೀಳುವುದರಿಂದ ನೆರೆಹೊರೆಯವರ ಜೊತೆಯಲ್ಲಿ ಸಂಬಂಧವು ಕುದುರಲಿಕ್ಕಿದೆ ಆದರೆ ಶನಿಯ ದೃಷ್ಟಿಯು ಕೂಡ ಅದರ ಮೇಲೆ ಕರ್ಕರಾಶಿಯ ಮೇಲೆ ಬೀಳುವುದರಿಂದ ಕೆಲವು ಬಾರಿ ಜಗಳವಾಗಲಿಕ್ಕಿದೆ ಗುರುವಿನ ಡೈರೆಕ್ಟ್ ದೃಷ್ಟಿಯ ಕನ್ಯಾದ ಮೇಲೆ ಬೀಳುವುದರಿಂದ ಮಕ್ಕಳಿಂದ ಉತ್ತಮ ಯೋಗ ಉಂಟು ಗುರುವಿನ ಒಂಬತ್ತನೆಯ ದೃಷ್ಟಿಯು ವೃಶ್ಚಿಕದ ಮೇಲೆ ಬೀಳುವುದರಿಂದ ಸ್ಪೌಸಿನ ಜೊತೆಯಲ್ಲಿ ಸಂಬಂಧ ಉತ್ತಮಗೊಳ್ಳಲಿಕ್ಕಿದೆ ಯಾರಿಗೆ ವೃಷಭ ರಾಶಿ ಇದೆಯೋ ಅವರೆಲ್ಲರೂ ಈ ರಾಶಿಯ ಫಲಗಳನ್ನು ನೋಡಿರಿ ಲಗ್ನ ಬೇರೆ ಇದ್ದರೆ ಆ ಲಗ್ನದ ಫಲಗಳನ್ನು ನೋಡಿ ಕರಗತವನ್ನು ಮಾಡಿಕೊಳ್ಳಿರಿ ನನ್ನ ಪ್ರಕಾರ ಕೇಳಿದರೆ ನೀವು ಎಲ್ಲ ಹನ್ನೆರಡು ರಾಶಿಗಳನ್ನು ನೋಡುವುದು ಬಹಳ ಉ ಉತ್ತಮ ಶನಿಯ ನೇರ ದೃಷ್ಟಿಯು ಕರ್ಕರಾಶಿಯ ಮೇಲೆ ಬೀಳುವುದರಿಂದ ನೆರೆಹೊರೆಯವರ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆವಾಗ ಆವಾಗ ಜಗಳವಾಗಲಿಕ್ಕಿದೆ ಕಿಟಿ ಕಿಟಿ ಆಗಲಿಕ್ಕಿದೆ ಅದೇ ಶನಿಯು ತನ್ನ ದಶಮ ದೃಷ್ಟಿಯಿಂದ ತುಲಾರಾಶಿಯನ್ನು ನೋಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಖಾಸ್ ನಿಮ್ಮ ಜಾಯಿಂಟ್ ಪೈನ್ ಮೂಳೆ ನೋವುಗಳು ಸ್ಪೈನ್ ಪೇಯ್ನ್ ಉಲ್ಬಣಗೊಳ್ಳುತ್ತದೆ ಮತ್ತಳಿದ ಗ್ರಹಗಳು ಕುಜಾ ಬುಧ ಶುಕ್ರ ಸರ್ವೇ ಸಾಮಾನ್ಯ ಒಂದು ತಿಂಗಳು ಅವರವರ ಕಾರಕತ್ವಗಳಿಗೆ ಸರಿಯಾಗಿ ಕೊಡಲಿಕ್ಕಿರಿದ್ದಾರೆ ವೃಷಭರಾಶಿಯಲ್ಲಿ ಕೃತಿಕ ಎರಡು ಮೂರು ನಾಲ್ಕು ಪಾದಗಳು ರೋಹಿಣಿಯ ನಾಲ್ಕು ಪಾದಗಳು ಆಯಿತಾ ಹಾಗೆಯೇ ವೃಷ ಮೃಗಶಿರ ಮೂರು ಮತ್ತು ನಾಲ್ಕನೇ ಪಾದಗಳು ಇರ್ತವೆ ಅಂದರೆ ಜನ್ಮಾತ್ ರವಿಚಂದ್ರ ಹಾಗೂ ಕುಜಾ ಮಹಾದಶ ನಡೀತಾ ಇರ್ತದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅದನಂತರ ಅವರಿಗೆ ವಿಂಶೋತ್ರಿಯ ಕ್ರಮ ಅನುಭವ ಕ್ರಮ ಪ್ರಕಾರ ದಶ ನಡೀತದೆ ಸೊ ಉದಾಹರಣೆ ಕೃತಿಕಾ ನಕ್ಷತ್ರ ಅಂತ ತೆಗೆದುಕೊಳ್ಳಿ ರವಿ ದಶ ಜನ್ಮಾತಿ ಇರ್ತದೆ ಅಂತೇಳಿ ರವಿ ಆರು ವರ್ಷ ಚಂದ್ರ ಹತ್ತು ವರ್ಷ ಕುಜ ಏಳು ವರ್ಷ ರಾಹು ಹದಿನೆಂಟು ವರ್ಷ ಆಮೇಲೆ ಬೃಹಸ್ಪತಿ ಹದಿನಾರು ವರ್ಷ ಆಮೇಲೆ ಶನಿ ಎಷ್ಟು ಶನಿ ಅವರಿಗೆ ಹತ್ತೊಂಬತ್ತು ವರ್ಷ ಆಮೇಲೆ ಬುಧ ಹದಿನೇಳು ವರ್ಷ ಕೇತು ಏಳು ವರ್ಷ ಆಯಿತಾ ಸೊ ಹಾಗೆ ಅಂತಿಮ ದಶ ಶುಕ್ರನದು ಇಪ್ಪತ್ತು ವರ್ಷ ನಡೀಲಿಕ್ಕಿದೆ ಇನ್ನು ಚಂದ್ರದ ದಶೆ ಜನ್ಮ ಚಂದ್ರ ದಶೆ ಇದ್ದವರು ಸಪೋಸ್ ಅವ್ರದ್ದು ಈಗ ರೋಹಿಣಿ ನಾಲ್ಕು ಪಾದಗಳು ಕೃತಿಕ ಮೂರು ಎರಡು ಮೂರು ನಾಲ್ಕನೇ ಪಾದಗಳು ಆಗ ಮೃಗಶಿರ ಮೂರು ಮತ್ತು ನಾಲ್ಕು ಪಾದಗಳು ಇದ್ದವರಿಗೆ ಈಗ ಚಂದ್ರ ಮಹಾದಶ ಶುರುವಾಯಿತು ಅಂತ ಇಟ್ಕೊಳ್ಳಿ ಆವಾಗ ಚಂದ್ರ ಹತ್ತು ವರ್ಷ ಜನ್ಮ ತಗೊಳ್ಳಿ ಆಮೇಲೆ ಚಂದ್ರ ಆಮೇಲೆ ಕುಜ ಏಳು ರಾಹು ಹದಿನೆಂಟು ಗುರು ಹದಿನಾರು ಶನಿ ಹತ್ತೊಂಬತ್ತು ಬುಧ ಹದಿನೇಳು ಕೇತು ಏಳು ಶುಕ್ರ ಇಪ್ಪತ್ತು ರವಿ ಆರು ಮಹಾದಶ ನಡೀಲಿಕ್ಕಿದೆ ಅದೇ ಮೃಗಶಿರ ನಕ್ಷತ್ರದ ಜನ್ಮವಿತವರಿಗೆ ಕುಜ ಮಹಾದಶ ಜನ್ಮ ತಿದ್ದು ಆಮೇಲೆ ರಾಹು ಕ್ರಮವಾಗಿ ಗುರು ಶನಿ ಬುಧ ಕೇತು ಶುಕ್ರ ರವಿ ಕೇತು ಶುಕ್ರ ಹಾಗೆ ಕೊನೆ ರವಿ ಮತ್ತು ಚಂದ್ರನ ಹತ್ತು ವರ್ಷಗಳ ಕ್ರಮವಾಗಿ ನಡೀಲಿಕ್ಕಿದೆ ಒಂದು ಉದಾಹರಣೆಯನ್ನು ಕೊಡುವುದಾದಲ್ಲಿ ನಾವು ಈ ಮೇಲಿನ ಜಾತಕರಿಗೆ ವೃಷಭ ರಾಶಿಯು ಆಯ್ತಾ ಸೊ ವೃಷಭ ರಾಶಿಯು ಜನ್ಮಾತ್ ನಡೆಯುತ್ತಿದೆ ಏನು ನೋಡಿ ಇವರದ್ದು ಚಂದ್ರನ ಜನ್ಮಾತ್ ರೋಹಿಣಿ ನಕ್ಷತ್ರ ಹದಿನಾರು ಡಿಗ್ರಿ ಒಂಬತ್ತು ನಿಮಿಷ ಉಂಟು ಅಂದರೆ ರೋಹಿಣಿ ಎರಡನೇ ಪಾದ ನಡೀತಾ ಇದೆ ಅರ್ಥಾತ್ ಇವರು ಹುಟ್ಟಿದಾಗ ಚಂದ್ರನು ಚಂದ್ರನ ಸುಮಾರು ಐದು ವರ್ಷಗಳು ಚಂದ್ರನ ಮಹಾದಶದಲ್ಲಿ ಉಳಿದಿರ್ತದೆ ಕಾರಣ ಮೂವತ್ತು ಡಿಗ್ರಿ ರಾಶಿಯಲ್ಲಿ ಅರ್ಧಕ್ಕೆ ಅರ್ಧ ಮುಗಿದು ಹೋಗಿದೆ ಗರ್ಭಾತ್ ಉಳಿದದ್ದು ಅರ್ಧ ಹದಿನಾಲ್ಕು ಡಿಗ್ರಿ ಮಾತ್ರ ಅಂದರೆ ಇವರ ಮಹಾದಶ ನೋಡಿದಲ್ಲಿ ನೋಡಿ ಮಹಾದಶ ಎಲ್ಲಿ ಮೂವತ್ತೊಂದು ಒಂದು ಎರಡು ಸಾವಿರ ನೈನ್ಟೀನ್ ಫಾರ್ಟಿ ಏಯ್ಟಿಂದ ಶುರುವಾಗಿದೆ ಅಂದರೆ ಈಗ ಅವರದ್ದು ಏಳು ಹತ್ತು ನೈನ್ಟೀನ್ ಫಿಫ್ಟಿ ಟು ಅಂತ ಇಟ್ಕೊಳ್ಳಿ ಜನ್ಮ ಜನ್ಮದಿನ ಏಳು ಹತ್ತು ನೈನ್ಟೀನ್ ಫಿಫ್ಟಿ ಟಿ ಟೂ ಅಲ್ಲಿ ಮೂವತ್ತೊಂದು ಒಂದು ನೈನ್ಟೀನ್ ಫಾರ್ಟಿ ಏಯ್ಟ್ ಕಳೀರಿ ಆವಾಗ ನಾಲ್ಕು ವರ್ಷ ಎಂಟು ತಿಂಗಳು ಇಪ್ಪತ್ನಾಲ್ಕು ದಿವಸ ಗರ್ಭ ಹೋಗಿದೆ ಅಂದರೆ ಗರ್ಭದಲ್ಲೇ ಕಳೆದು ಹೋಗಿದೆ ಉಳಿದದ್ದು ಎಷ್ಟು ಹತ್ತು ವರ್ಷಗಳ ಐದು ವರ್ಷ ಒಂದು ತಿಂಗಳು ಆರು ದಿವಸ ಇದು ಉಳಿದದ್ದು ಆಯ್ತಾ ಅಂದರೆ ಮುಂದೆ ಕುಜನ ದಶ ಏಳು ವರ್ಷ ಇದೆ ಕುಜ ಆದಮೇಲೆ ಹದಿನೆಂಟು ವರ್ಷ ರಾಹು ಬರ್ತದೆ ರಾಹು ಯಾವಾಗ ಮೂವತ್ತು ಇರ್ತದೆ ಅಂದರೆ ಓದುವಾಗ ಇವರಿಗೆ ರಾಹು ದಶ ರಾಹು ದಶೆ ಇದ್ದಲ್ಲಿ ಏನು ಹೇಳ್ತದೆ ಒಂದು ಐದರ ಡಿಸ್ಟಿಂಕ್ಷನ್ ಪಾಸ್ ಇಲ್ಲಾಂದರೆ ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಬರ್ತೀರಾ ಅಂತೇಳಿ ಇವರು ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಬಂದವರೇ ಆಯಿತಾ ಸೊ ಹಾಗೆ ನೀವು ವಿಶ್ಲೇಷಣೆ ಮಾಡಬೇಕು ಈಗ ಎಪ್ಪತ್ತು ವರ್ಷ ಆಗಿದೆ ಎಪ್ಪತ್ತು ವರ್ಷಕ್ಕೆ ಯಾವ ದಶ ಶುರುವಾಗಿದೆ ಅಂತ ಹೇಳಿ ನೀವು ಇದು ಮಾಡಿದರೆ ಆವಾಗ ಕೂಡಿಸ್ಬೇಕಾಗುತ್ತೆ ಎಲ್ಲ ದಶವನ್ನು ಕೂಡಿಸ್ಬೇಕಾಗ್ತದೆ ಇರಲಿ ಜನ್ಮತ್ತ ಚಂದ್ರದಶ ಇದ್ದಾಗ ಮೂವತ್ತು ವರ್ಷ ರಾಹು ದಶೆಯಲ್ಲಿ ಏನೆಲ್ಲ ಗಿಟ್ಟಿಸಿದ್ರು ಅಂದರೆ ಒಂದು ಬ್ಯಾಂಕಿನಲ್ಲಿ ಕೆಲಸ ಗಿಟ್ಟಿಸಿದ್ರು ಎರಡನೇದ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಮದುವೆ ಆದರು ಆಯಿತಾ ಸೊ ಇದೆಲ್ಲ ಅವರಿಗೆ ಪ್ಲಸ್ ಪಾಯಿಂಟ್ ರಾಹು ದಶೆಯಲ್ಲಿ ಇವರು ಆಮೇಲೆ ಬರುವುದು ಗುರುದಶೆ ಅಂದರೆ ಇಲ್ಲಿ ಸಂಧಿ ಸಂಧಿಶಾಂತಿಯನ್ನು ಮಾಡಿಸ್ಬೇಕಾಗತ್ತೆ ಆಮೇಲೆ ರಾಹು ಬೃಹಸ್ಪತಿ ಶಾಂತಿಯನ್ನು ಮಾಡಿಸ್ಬೇಕಾಗತ್ತೆ ಆಯಿತಾ ಇನ್ನು ನನ್ನ ವಿಶ್ಲೇಷಣೆ ನಿಮಗೆ ಮನದಟ್ಟು ಆಗಿದೆ ಅಂತ ತಿಳಿದಿದ್ದೇನೆ ಆದರೆ ಎರಡನೇ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೇನೆ ಇವ್ರದ್ದು ನೋಡಿ ಎರಡನೇ ಎಕ್ಸಾಂಪಲಲ್ಲಿ ಅವರು ಮೂರನೇ ಪಾದ ರೋಹಿಣಿಯ ಮೂರನೇ ಪಾದದಲ್ಲಿ ಹುಟ್ಟಿದವರು ಅಂದರೆ ಏನಾಯಿತು ಹತ್ತೊಂಬತ್ತು ಡಿಗ್ರಿ ಹತ್ತು ನಿಮಿಷ ಆವಾಗ ಇವರಿಗೆ ಗರ್ಭಾತ್ ಜಾಸ್ತಿ ಆಯಿತು ಓಕೆ ಅಲ್ಲ ಗರ್ಭಾತ್ ಕಡಿಮೆ ಇದೆ ಉಳಿದದ್ದು ಜಾಸ್ತಿ ಅಂತೇಳಿ ಈಗ ನೋಡಿ ಅವ್ರದ್ದು ಹುಟ್ಟಿದ್ದು ಹದಿನಾರು ಏಳು ನೈನ್ಟೀನ್ ಫಾರ್ಟಿ ಫೋರಲ್ಲಿ ಹುಟ್ಟಿದ್ದಾರೆ ಆದರೆ ಚಂದ್ರ ಮಹಾದಶ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತೇಳು ಜನವರಿ ಸಾರಿ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಶುರು ಆಗಿದೆ ಅಂದರೆ ಏನು ಮೈನಸ್ ಮಾಡಿ ಆವಾಗ ಮೈನಸ್ ಮಾಡಿದ್ರೆ ನೋಡಿ ಆರು ವರ್ಷ ಹತ್ತು ತಿಂಗಳು ಹದಿನೈದು ದಿವಸ ಆವಾಗ ಉಳಿತು ಹೋದ ಅಲ್ಲಿ ನೋಡಿ ಇವರದ್ದು ದಿವಸ ಅಲ್ಲಿ ಲೆಕ್ಕ ಹಾಕಿ ಆರು ವರ್ಷ ಹತ್ತು ತಿಂಗಳು ಹದಿನೈದು ದಿವಸ ಚಂದ್ರ ಮಹಾದಶ ಅಂದರೆ ಗರ್ಭ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ಕುಜ ಏಳು ವರ್ಷ ಹದಿನೆಂಟು ವರ್ಷ ರಾಹು ಬೃಹಸ್ಪತಿ ಹದಿನಾರು ಶನಿ ಹತ್ತೊಂಬತ್ತು ಕೂಡಿಸಿ ಆವಾಗ ಎಷ್ಟಾಯ್ತು ಅರವತ್ತಾರು ವರ್ಷ ಹತ್ತು ತಿಂಗಳು ಹದಿನೈದು ಕಳೆದೋಯ್ತು ಈಗ ನಡೀತಾ ಇರೋದು ಬುಧಾದಶ ಬುಧಾದಶ ಏಳನೇ ದಹ ಏಳನೇ ಮಹಾದಶ ಬುಧಾದಶದಲ್ಲಿ ಏನಾಗಿದೆ ಅಂದರೆ ಬುಧ ಯಾರು ಬುಧ ರೋಹಿಣಿ ರಾಶಿಗೆ ನೋಡಿ ರೋಹಿಣಿ ಅಂದರೆ ವೃಷಭ ರಾಶಿಗೆ ಎರಡು ಮತ್ತು ಪಂಚಮಾಧಿಪತಿ ಅಂದರೆ ಪಂಚಮ ಸ್ಥಾನ ಇವರದ್ದು ಕುಂಭಲಗ್ನ ಮೇಲುಗಡೆ ನೋಡಿದರೆ ಕುಂಭ ಕುಂಭಲಗ್ನಕ್ಕೆ ಪಂಚಮ ಸ್ಥಾನ ಯಾರು ಬುಧ ಅಂದರೆ ಬುಧ ಮಕ್ಕಳಾಯಿತು ಮಗ ಆಯಿತು ಮಗನೇ ನೋಡಿ ಬುಧ ಆ್ಯಕ್ಚುಲಿ ನೀವು ನೋಡೋಕೋದ್ರೆ ಇವರು ನಿಮಗೆ ಹೇಳ್ತೇನೆ ಇಲ್ಲಿ ನೋಡಿ ಎಂಬತ್ತ ಮೂರು ವರ್ಷ ನಡೀಲಿಕ್ಕಿದೆ ಬುಧನ ದಶ ಬುಧನು ಇವರ ಜಾತಕದಲ್ಲಿ ಎರಡು ಮತ್ತು ಐದನೇ ಮನೆ ಅಧಿಪತಿ ಆಗಿದ್ದು ರಾಶಿಯಿಂದ ಮೂರನೇ ಮನೆಯಲ್ಲಿ ಕುಂಭಲಗ್ನದಿಂದ ಆರನೇ ಮನೆಯಲ್ಲಿ ರವಿ ರಾಹು ಶುಕ್ರನ ಜೊತೆಯಲ್ಲಿ ಇರುವನು ಹಾಂ ಲಗ್ನದಿಂದ ಆರನೇ ಮನೆಯಲ್ಲಿ ರವಿ ಜೊತೆಯಲ್ಲಿ ರವಿ ರಾಹು ಶುಕ್ರನ ಜೊತೆಯಲ್ಲಿ ಬುಧ ಇದ್ದಾನೆ ಅಂದರೆ ಏನಾಯಿತು ಕಾಲಪುರುಷನ ನಾಲ್ಕನೇ ಮನೆಯದು ನಾಲ್ಕನೇ ಮನೆ ಸುಖಸ್ಥಾನ ಹಾಗೂ ಮನೆ ಮನೆ ಕಟ್ಟುವಿಕೆ ಎಲ್ಲ ನೋಡ್ತಾ ಇರ್ತೇವೆ ಅಂದರೆ ಮನೆ ಕಟ್ಟುವಿಕೆ ನೋಡುವಾಗ ಇವರಿಗೆ ಬುಧ ಮಗ ಆಯಿತು ಮಗನಿಂದಾಗಿ ಇವರಿಗೆ ಏನಾಯಿತು ಮನೆ ಕಟ್ಟುವ ಯೋಗ ಸಿಕ್ಕಿತು ಅಂದರೆ ಇವರು ಕೋಟಿ ಒಂದು ಎರಡೂವರೆ ಕೋಟಿ ಮನೆಯನ್ನು ಈ ಎಪ್ಪತ್ತ ಏಳನೇ ವರ್ಷದಲ್ಲಿ ಇವರು ಕಟ್ಟಿರ್ತಾರೆ ಅಂತ ಬುಧ ಅಂದರೆ ಬುಧ ದೇಶದಲ್ಲಿ ಕಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು ಆರಾಮಾಗಿ ದೊಡ್ಡ ಮನೆಯನ್ನು ಕಟ್ಟಿರ್ತಾರೆ ಅಂತ ಫಾರಿನ್ ಎಲಿಮೆಂಟ್ ಯಾರು ರಾಹು ಇರೋದರಿಂದ ನೋಡಿ ರಾಹು ಬುಧನ ಜೊತೆಯಲ್ಲಿ ಇರೋದ್ರಿಂದ ಏನು ಫಾರಿನ್ ಎಲಿಮೆಂಟ್ ಅಲ್ಲಿ ಸೇರಿದೆ ಅಂದರೆ ಮಗಾಫ ಇರೋದು ಅಮೇರಿಕದಲ್ಲಿ ಅದರಿಂದ ಅಮೇರಿಕದಿಂದ ಸಂ ಸಹಾಯದಿಂದ ಮನೆ ಕಟ್ಟಿರ್ತಾರೆ ಅಂತ ಆವಾಗ ಯಾವ ರೀತಿ ನೋಡಿ ಸೈಂಟಿಫಿಕ್ ಎನಾಲಿಸಿಸ್ ಮಾಡಿದರೆ ನಿಮ್ಮದು ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಸೊ ಯಾವಾಗಲೂ ನೀವು ಮಾಡಬೇಕಾದ್ದು ಸೈಂಟಿಫಿಕ್ ಎನಾಲಿಸಿಸ್ ವಿನ ಸುಮ್ಮ ಸುಮ್ಮನೆ ಬಾಯಿಗೆ ಬಂದಾಗೆ ಹೇಳಿದರೆ ಪ್ರಯೋಜನ ಇಲ್ಲ ಇದಿಷ್ಟು ವೃಷಭ ರಾಶಿಯವರಿಗೆ ಫಲಗಳು ಇನ್ನು ಶನಿ ಗೋಚಾರವನ್ನು ತೆಗೆದುಕೊಂಡಲ್ಲಿ ಇವರದ್ದು ರಾ ನೋಡಿ ರಾಶಿ ಈಗ ಕಟಕ ರಾಶಿ ಅಲ್ಲ ಇವರು ಸಾರಿ ಚ ವೃಷಭ ರಾಶಿ ವೃಷಭ ರಾಶಿಗೆ ಶನಿಯಲ್ಲಿದ್ದಾನೆ ಶನಿ ಮಕರದಲ್ಲಿದ್ದಾನೆ ಭಾಗ್ಯದಲ್ಲಿದ್ದಾನೆ ಅಂದರೆ ಶನಿಯಿಂದಾಗಿ ಇವರ ಭಾಗ್ಯ ಮೇಲಕ್ಕೆ ಇರ್ತದೆ ಗುರು ಕುಂಭದಲ್ಲಿದ್ದಾನೆ ಕುಂಭದಲ್ಲಿರುವಾಗ ಕರ್ಮಸ್ಥಾನ ಆಮೇಲೆ ಎಲ್ಲಿ ಹೋಗ್ತಾನೆ ಮಾ ಏಪ್ರಿಲ್ ತಿಂಗಳಲ್ಲಿ ಮೀನಕ್ಕೆ ಹೋಗ್ತಾನೆ ಮೀನಕ್ಕೆ ಹೋದಾಗ ವೃಷಭ ರಾಶಿಗೆ ಹನ್ನೊಂದನೇ ಮನೆ ಅಂದರೆ ಇವರಿಗೆ ಮತ್ತೆ ಲಾಭವಾಗ್ತದೆ ಆಮೇಲೆ ಧನುರಲ್ಲಿ ರವಿ ಇದ್ದಾನೆ ಮ ರವಿ ಇರುವಾಗ ಅವರಿಗೆ ಬಾ ಯಾವುದು ಅಷ್ಟಮದಲ್ಲಿ ರವಿ ಅಷ್ಟಮದಲ್ಲಿ ರವಿ ಇದ್ದರೆ ಏನಾಗ್ತದೆ ಸೊ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ಬೌದು ಆಗಿದೆ ಆಗಿದೆ ಆಯಿತಾ ಆಗುತ್ತೆ ಸೊ ಆಗಿದೆ ಅಲ್ಲ ಆಗುತ್ತೆ ಹಾಗೆ ಒಂಬತ್ತನೇ ಮನೆಗೆ ಹೋದಾಗ ಅಲ್ಲಿ ಶನಿ ಜೊತೆಗೆ ರವಿ ಇರುವ ಸ್ವಲ್ಪ ಮಟ್ಟಿಗೆ ಅಲ್ಲಿ ಭಾಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬೌದು ವೃಷಭ ರಾಶಿಗೆ ಸಪ್ತಮಾಧಿಪತಿ ಯಾರು ಕುಜ ಕುಜ ಎಲ್ಲಿದ್ದಾನೆ ಕುಜ ಅಲ್ಲೇ ಇದ್ದಾನೆ ಸಪ್ತಮದಲ್ಲೇ ಇದ್ದಾನೆ ಆಯಿತಾ ಸಪ್ತಮದಲ್ಲಿರುವಾಗ ಸಪ್ತಮ ಅವರಿಗೆ ಗಂಡನಿಗೂ ಮಗ ಹೆಂಡತಿಗೂ ಜಗಳವಾದೀತು ಅಂತ ಹೇಳ್ಬೋದು ಆಯಿತಾ ರಾವು ಎಲ್ಲಿದ್ದಾನೆ ರಾವು ರೋಹಿಣಿಯಲ್ಲಿದ್ದಾನೆ ಆವಾಗ ರಾಶಿಯಲ್ಲಿ ಚಂದ್ರ ಸ್ವಲ್ಪ ಮಟ್ಟಿಗೆ ಎಮೋಷನಲ್ ಸೆಂಟಿಮೆಂಟಲ್ ಅಂತ ಹೇಳ್ಬೋದು ಆಮೇಲೆ ಅದನ್ನು ರಾಹು ಮೇಷಕ್ಕೆ ಹೋಗ್ತಾನೆ ಮೇಷಕ್ಕೆ ಹೋದಾಗ ಇವರಿಗೆ ಒಂದು ರೀತಿಯಲ್ಲಿ ಖರ್ಚಿನ ಮನೆಯಲ್ಲಿ ರಾಹು ಇರ್ತಾನೆ ಫಾರಿನ್ ಎಲಿಮೆಂಟ್ ಇರ್ತವೆ ಫಾರಿನ್ ಇನ್ಕಮ್ ಬರ್ಬೋದು ಹೀಗಿಂದಲ್ಲ ಅಂದರೆ ಹನ್ನೆರಡು ಮನೆ ಫಾರಿನ್ ಸೆಟಮ್ ಫಾರಿನ್ ವಿಸಿಟ್ ಕೂಡ ಕೊಡ್ಬೋದು ಹೂ ನೋಸ್ ಸೊ ಕೇತು ಎಲ್ಲಿ ಬರ್ತಾನೆ ಕೇತು ಸಪ್ತಮದಲ್ಲಿ ಬರ್ತಾನೆ ಅಂದರೆ ಆದವರು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕದತ್ತ ಧರ್ಮ ಧಾರ್ಮಿಕದತ್ತ ಹೋಗ್ಬೋದು ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಒಂದೊಂದೇ ಗ್ರಹಗಳನ್ನು ತೆಗೆದುಕೊಂಡು ವಾರ್ಷಿಕ ಫಲಗಳನ್ನು ನೀವು ಹೇಳಬೇಕಾಗ್ತದೆ ಸೊ ನೀವು ಕೂಡ ನಿಮ್ಮ ನನ್ನ ಉದ್ದೇಶ ಏನಂದರೆ ನೀವು ಕೂಡ ನನ್ನ ಹಾಗೆ ಪ್ರಯತ್ನ ಮಾಡಿ ಸೊ ಪ್ರತಿಯೊಬ್ಬರು ಅವರವರ ಜಾತಕವನ್ನು ಹಿಡಿದುಕೊಂಡು ಅವರವ್ರಿಗೆ ಗೊತ್ತು ಕಲಿತರೆ ಆವಾಗ ನಿಮಗೆ ಓಹೋ ವಾರ್ಷಿಕ ಫಲ ಇಷ್ಟೇನಾ ಹೀಗೇನಾ ಎಲ್ಲರೂ ಹೇಳುವುದು ಹಾಗೆ ಸೊ ಏನಂದರೆ ಸ್ವಲ್ಪ ಮಟ್ಟಿಗೆ ಕ್ರಮಬದ್ಧವಾಗಿ ದಶವನ್ನು ವಿವರಿಸ್ತಾನೆ ಈ ದಶ ನಡೀತದೆ ದಶ ಆದಮೇಲೆ ಹೀಗೆ ಆಗ್ತದೆ ಅಂತೇಳಿ ಕಾರಕತ್ವಗಳು ನಿಮಗೆ ಭಯಪಾಟ ಬರಬೇಕು ಗ್ರಹಗಳ ಕಾರಕತ್ವ ಮನೆ ಕಾರಕತ್ವ ಎಲ್ಲ ತಿಳಿದಿದ್ದಲ್ಲಿ ನಿಮಗೆ ಜ್ಯೋತಿಷ್ಯ ಭಾಳ ಸಿಂಪಲ್ ಆಗ್ತದೆ ಅಂತ ನಾನು ಹೇಳ್ತೇನೆ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ